ಹಿಜಾಬದ ವಿಷಯ ಮುಗಿದು ಹೋಗಿತ್ತು ಈಗ ಮತ್ತೆ ಎತ್ತಾ ಇದ್ದಾರೆ ಅಂತಂದ್ರೆ ಇವರ ಇಂಟೆನ್ಷನ್ ಇವರ ಉದ್ದೇಶ ಹಿಡನ್ ಅಜೆಂಡಾ ಏನೋ ಇದೆ ಬರುವಂತ ದಿನಗಳಲ್ಲಿ ಗಲಭೆ ಗೊಂದಲವನ್ನು ಸೃಷ್ಟಿ ಮಾಡುವಂತ ವ್ಯವಸ್ಥಿತ ಸಂಚು ಷಡ್ಯಂತ್ರ ನಡೆಯತಾ ಇದೆ ಆರು ಜನ ವಿದ್ಯಾರ್ಥಿನಿಯರ ಭವಿಷ್ಯವನ್ನು ಹಾಳು ಮಾಡುವಂತ ಹಿಂದೆ ಇರುವಂತ ಪಿಎಫ್ಐ ಸಿಎಫ್ಐ ಎಸ್ಡಿಪಿಐ ಶಕ್ತಿಗಳ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೂಡಲೇ ಕ್ರಮ ತಗೊಳ್ಳಬೇಕು ಆ ಬರೇ 6 6 ಅಥವಾ 10 15 ಜನ ವಿದ್ಯಾರ್ಥಿನಿಯರ ಭವಿಷ್ಯ ಅಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡುವಂತ ನೀಚ ನಿರ್ಲಜ್ಜರಿದ್ದಾರೆ ಅವರು ಸೋ ಅಂತವರ ಮೇಲೆ ಕೂಡಲೇ ಕ್ರಮ ತಗೊಂಡು ತಡೀರಿ ಈಗಾಗಲೇ ಹಿಜಾಬನ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಸಾಕಷ್ಟು ಅನುಭವಿಸಿದ್ದಾರೆ 15 ಜನರ ಸೇರಿ ಲಕ್ಷಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಭವಿಷ್ಯವನ್ನು ಹಾಳು ಮಾಡಬೇಡಿ ಸೋ ಹಿಜಾಬ್ ಕೋರ್ಟ್ ಏನು ಹೇಳಿದೆ ಅದನ್ನ ಪಾಲಿಸಬೇಕು ಅದನ್ನ ಪಾಲಿಸದೆ ಮತ್ತೆ ಮತ್ತೆ ಅದನ್ನ ಉದ್ಧಟತನದಿಂದ ಸೊಕ್ಕಿನಿಂದ ಬರ್ತಾ ಇರೋದು ಅದರ ಹಿಂದೆ ಒಂದು ಏನೋ ಶಕ್ತಿ ಕೆಲಸ ಮಾಡ್ತಾ ಇದೆ ಈ ವಿದ್ಯಾರ್ಥಿನಿಯರನ್ನ ಬ್ರೈನ್ ವಾಶ್ ಮಾಡಿ ಅವರನ್ನ ಇವತ್ತು ದುರುಪಯೋಗ ಮಾಡ್ಕೊಳ್ಳುವಂತ ಪ್ರಯತ್ನ ನಡೆಯತಾ ಇರುವಂತದ್ದು ಇದು ಎದ್ದು ಕಾಣಿಸುತ್ತೆ ಸೋ ಆ ವಿದ್ಯಾರ್ಥಿನಿಯರು ಕೂಡ ತಮ್ಮ ಭವಿಷ್ಯದ ಬಗ್ಗೆ ವಿದ್ಯಾರ್ಜನ ಬಗ್ಗೆ ಗಮನ ಕೊಡಬೇಕು ನಿಮ್ಮ ಹಿಂದೆ ಇರುವಂತ ಶಕ್ತಿಗಳ ಸಂಬಂಧಪಟ್ಟ ಯೋಚನೆ ಮಾಡಬಾರದು ಅಂತನ್ನುವಂತ ಹೇಳ್ತಾರೆ।